ಏನ್ ಗೃಹ ಸಚಿವರು ಬಂದೋದ್ರು, ಏನ್ ಭರವಸೆ ಕೊಟ್ಟರು, ಏನ್ ಖರ್ಚು ಆಯ್ತು ಒಳಗಡೆ ಅಂತ. ಓಕೆ, ಅವ್ರು ಏನ್ ಹೇಳಿದ್ರು, ಈಗಾಗಲೇ ನಾವು ಸಿಒಡಿ ತನಿಖೆಗೆ ಒಪ್ಪಿಸಿದೀವಿ, ತನಿಖೆ ಹಂತದಲ್ಲಿದೆ, ತನಿಖಾ ಹಂತದಲ್ಲಿದೆ. ಈಗ ಅವರು ಜನಪ್ರತಿನಿಧಿ ಆಗಿರೋದ್ರಿಂದ ನಾವು ಸಡನ್ಲಿ ಅವ್ರಿಗೆ ನಾವು ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರಕರಣ ತನಿಖೆ ಹಂತದಲ್ಲಿದೆ, ವರದಿ ಆಮೇಲೆ ಏನು ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಆ ರಿಪೋರ್ಟ್ ಬಂದಮೇಲೆ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ಅದು ಅಪರಾಧಿ ಯಾರೇ ಇರಲಿ ನಾವು ಅವ್ರನ್ನ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಭರವಸೆನ ನೀಡಿದ್ದಾರೆ. ಹೌದು, ಇವಾಗೂ ಕೂಡ ಅವ್ರಿಗೆ ಹೇಳಿದ್ವಿ ನಾವು ಖಂಡಿತ ಬೇಡಿಕೆ ಇಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ನಮ್ಮ ಇದೆ ನಾವು ಬೇಡಿಕೆ ಇಟ್ಟಿದ್ದು ನಿಜ, ನಾವು ನೀನು ಕೇಳಿದರು ಅದು ಸ್ಟ್ಯಾಂಡ್ ಇದೆ ನಂದು, ಇಲ್ಲಂತೇನಿಲ್ಲ. ಹೇಳಿದೀವಿ ಹೇಳಿದೀವಿ ನೋಡ್ರಿ, ಅವ್ರು ಹೇಳಿದ್ರು ನಿಮ್ಮ ಮುಂದೆನೆ ಹೇಳಿದ್ದಾರೆ, ಅದು ಕ್ವಾಲಿಫೈಡ್ ಇಲ್ಲ ಅದು ಸಿ ಬಿ ಐ ಕೊಡಲಿಕ್ಕೆ ಅಂತಕ್ಕಂಥ. ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ, ಈಗ ಅದು ನಮ್ಮ ಸಿ ಓ ಡಿಯಿಂದ ಏನಾದರೂ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಬೇಕಾದ್ರೆ ಅವಾಗ ರೆಫರ್ ಮಾಡೋಣ, ಈಗೇನು ಅಂಥ ಅವಶ್ಯಕತೆ ಇಲ್ಲ, ಸಂಪೂರ್ಣವಾಗಿ ನಿಮಗೆ ನ್ಯಾಯ ದೊರಕಿಸಿಕೊಡ್ತೀವಿ ಅಂತಕ್ಕಂಥ ಭರವಸೆನ ನೀಡಿದ್ದಾರೆ. ಇಲ್ಲ, ನಮಗೆ ಒಪ್ಪಿಗೆ ಐತೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನಮಗೆ ಬೇಕಾಗಿರೋದು ನ್ಯಾಯ. ಅದೇ ಈಗ ಅವ್ರು ಭರವಸೆ ಹೇಳಿದಾರಲ್ಲ, ನಾವು ಸಿ ಓ ಡಿ ತನಿಖೆಯಿಂದ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಸಂಸ್ಥೆಯಿಂದ ನಮಗೆ ಸಿಕ್ಕಿಲ್ಲ ಅಂದರೆ ಮುಂದೆ ಫರ್ದರ್ ಇದೆ. ಹೌದೌದು, ನಮಗೆ ಕಾವು ಮುಖ್ಯ ಅಲ್ಲ, ನ್ಯಾಯ ಸಿಗಂಥದ್ದು ಮುಖ್ಯ. ವಿಶೇಷ ಪರಿಹಾರ ಕೊಡ್ತೀವಿ ಅಂತ ಇಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಅದಕ್ಕೆ ನಿಮ್ಮ ಪ್ರಸ್ತಾಪ ಮಾಡಿದ್ರೆ ಒಳಗಡೆ? ಇಲ್ಲ, ನಮಗೆ ಅದೇನು ತಿಳಿಸಿ ನಮಗೆ. ಅಲ್ಲ, ನಾವು ಸುಮಾರು 2 ಕೋಟಿ ಡಿಮ್ಯಾಂಡ್ ಮಾಡಿದ್ದೀವಿ ನಮ್ಮ ಕುಟುಂಬಕ್ಕೆ, ಅವರು 50 ಲಕ್ಷ ಅಂತ ಘೋಷಣೆ ನಮಗೆ ಅಲ್ಲೇನು ಹೇಳಿರಲಿಲ್ಲ. ನಮಗೆ ಇಲ್ಲೇ ಬಂದು ಸಾರ್ವಜನಿಕವಾಗಿ ನಾವು ತಮ್ಮ ಮುಂದೆನೆ ಒಂದು ಅಲೌನ್ಸ್ ಮಾಡಿದ್ರಿಂದ ನೋಡೋಣ ಮುಂದಿನ ಹಂತದಲ್ಲಿ ಏನು ಸರ್. ಅಲ್ಲ, ನಮಗೆ ಆದಷ್ಟು ನಮ್ಮ ಕುಟುಂಬ ಹೀನಾಯ ಸ್ಥಿತಿಯಲ್ಲಿದೆ, ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿಕೊಡ್ರಿ, ಸಹಾಯಧನ ಕೊಡ್ರಿ ಅಂತ ನಾವು ಅವ್ರ ಮುಂದೆ ಕೇಳ್ಕೊಂಡಿದ್ವಿ. ಇಲ್ಲ, ನಮಗೆ ಅಲ್ಲೇನು ನಮ್ಮ ಇದು ನಮಿಸ್ಡು ಅರೆಸ್ಟ್ ಆಗಬೇಕಂತ ಹೇಳಿದ್ದೀವಿ, ಅವ್ರಿಗೆ ಮಾತಾಡಿದ್ದೀವಿ. ಆಯಿತು, ನಾವು ಆ ತನಿಖೆ ಹಂತದಲ್ಲಿ ಅದು ತನಿಖೆ ಬರಲಿ, ರಿಪೋರ್ಟ್ ಬಂದಮೇಲೆ ಅವರು ಯಾರೇ ಇರಲಿ, ಎಮ್ ಎಲ್ ಎ ಆಗಿರಲಿ, ಎಮ್ ಎಲ್ ಎ ಮಗ ಆಗಿರಲಿ, ನಾವು ಅದನ್ನು ಗಂಭೀರವಾಗಿ ನಮ್ಮ ಸರ್ಕಾರ ಪರಿಗಣಿಸಿದೆ ಅಂತ ಹೇಳಿದ್ದಾರೆ. ಹೇಳಿದ್ರಲ್ಲ ನಿಮ್ಮ ಮುಂದೆ ಅದನ್ನ ಇಲ್ಲ, ಅದನ್ನು ಇನ್ನೂ ನಾವು ಮಾತಾಡ್ತೀವಿ. ಅವ್ರು ನಮಗೆ ಯಾವುದೇ ನಮ್ಮ ಅನುಮತಿ ಕೇಳೋದು ಅವಶ್ಯಕತೆ ಇಲ್ಲ, ಅವ್ರು ಹೇಳಿದ್ದಾರೆ, ಅವ್ರ ಸರ್ಕಾರದ ಹಂತದಲ್ಲಿ ಅವ್ರು ಹೇಳಿದ್ದಾರೆ. ಬಟ್ ನಾವು ಇನ್ನೊಂದು ಸರಿ ಅವರು ವಿಚಾರ ಮಾಡ್ತೀವಿ. ಇಲ್ಲ, ಖಂಡಿತವಾಗಿ ಹುದ್ದೆಯನ್ನು ಭರವಸೆ ನೀಡಿದ್ದಾರೆ, ಬಟ್ ಇದೇನು ಸಹಾಯಧನ ಏನಿದೆ ಅದನ್ನು ನಾವು ಇನ್ನೊಂದು ಸರಿ ಮಾತಾಡ್ತೀವಿ. ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳ್ತಾ ಇರೋದು ಈಗ ವಿಶೇಷ ಪರಿಹಾರ ಅಂತ, ವಿಶೇಷ ಪರಿಹಾರ ಅಂತ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಇಲ್ಲ, ಮನೆಯವ್ರ ಬೇಡಿಕೆ ಏನು ಅದ್ರ ಮೇಲೆ ಆದೇಶದ ಮೇಲೆ ಏನು ಪರಿಗಣಿಸಿಲ್ಲ, ಬಟ್ ಅವರ ಒಂದು ಸರ್ಕಾರದಿಂದ ಪರಿಗಣಿಸಿಕೊಂಡು ಅವರು ಅನೌನ್ಸ್ ಮಾಡಿದ್ದಾರೆ, ಅದ್ರ ನಮ್ದೇನು ಇದಿಲ್ಲ. ಇಲ್ಲ, ಅನಿವಾರ್ಯತೆ ಅದು ಸಮಾಧಾನ ಮಾಡ್ಕೊಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಈಗ ಒಂದು ಸಂಸ್ಥೆ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಅವ್ರು ನಮಗೆ ಮನವೊಲಿಸಿದ್ದಾರೆ, ನಿಮಗೇನಾದರೂ ಆ ಸಂಸ್ಥೆಯಿಂದ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ಸ್ಟೆಪ್ ನೀವು ತಗೊಳ್ರಿ ಅಂತ ಹೇಳಿದ್ದಾರೆ. ಆ ಒಂದು ಕಾರಣಕ್ಕಾಗಿಯೇ ನಾವು ಇವತ್ತು ಸಹಕಾರ ನೀಡಿದ್ದೀವಿ, ಮತ್ತು ಬೇರೆ ಯಾವುದೇ ಕಾರಣ ಇಲ್ಲ. ಈ ಒಂದು ಹಂತದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರಗಿನ ತಮ್ಮದು ಒಂದು ಸಪೋರ್ಟ್ ಇರಬೇಕಂತಂದು ಈ ಮೂಲಕ ಕೂಡ ಮನವಿ ಮಾಡ್ತಾ ಇದ್ದೀವಿ. ಆಡಿಯೋ ಇದೆ ಆಡಿಯೋ ಇದೆ ಅಂತ ಹೇಳ್ತಾ ಇದ್ರು, ಏನು ವಾಸ್ತವ ಮತ್ತೆ ಹೇಳಿ? ನನ್ನ ಹತ್ರ ಏನಿಲ್ಲ, ನನಗೇನದು ಇಲ್ಲ, ನನಗೆ ಗೊತ್ತಿಲ್ಲ ಅದ್ರ ಮಾಹಿತಿ ಇಲ್ಲ. ಹೇಳ್ತಾ ಇದ್ರೆ ನಾವು ಡೇ ಒನ್ ಬಂದಾಗಿಂದು
ಇಲ್ಲ ನನ್ನ ಜೊತೆಗೆ ಅವ್ರ ಸ್ನೇಹಿತ ಅಂತ ಗೊತ್ತು ನನಗೆ, ನಮ್ಮ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇದ್ದಾರೆ. ಬಟ್ ಈ ಆಡಿಯೋ ಬಗ್ಗೆ ನನ್ನ ಕಡೆ ಡಿಸ್ಕಷನ್ ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ ನಾನು ವಿಚಾರ ಮಾಡ್ತೀನಿ, ನನಗೆ ಗೊತ್ತಿಲ್ಲ ವಿಷಯ. ಬಟ್ ಇತ್ತಂದ್ರೆ ಇಲ್ಲ ಇಲ್ಲ ಆ ಥರದ ಇಲ್ಲ. ನಾವು ಏನು ಡೇ ಬೈ ಡೇ ಮಾತಾಡ್ತಾ ಇರ್ತೀವಿ, ಬಟ್ ಆನ್ ರೆಕಾರ್ಡ್ ಯಾವ ಇಡೋಕ್ಕಾಗಲ್ಲ. ಅಲ್ಲ ಹಣದ ವಿಷಯ ಪ್ರಸ್ತಾಪ ಆಗಿದೆ, ಬಟ್ ಅಷ್ಟು ಇಷ್ಟ ಅಂತ ಏನು ಹೇಳಿರಲಿಲ್ಲ. ಬಟ್ ಎಮ್ ಎಲ್ ಎ ಆ ಕ್ಷೇತ್ರದ ಶಾಸಕರು ಸ್ವಲ್ಪ ಒತ್ತಡ ಹಾಕಿದ್ದಾರೆ ನನಗೆ ಟ್ರಾನ್ಸ್ಫರ್ ಬಗ್ಗೆ ಅಂತ ಹೇಳಿದ್ದು. ಇಲ್ಲ 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 ಈ ವಿಷಯಕ್ಕೆ ಸಂಬಂಧ ಮಾತಾಡಿಲ್ಲ. ಇಲ್ಲ ಇಲ್ಲ ಹೇಳ್ತಾ ಇದ್ದಾರೆ ಇಲ್ಲಮ್ಮ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಿಲ್ಲ.